ನಾವೀಗ ಅಲ್ಲಿಂದ ನೆಕ್ಸ್ಟ್ ಮುಗಿಸ್ಕೊಂಡು ದೇವರಗುಡ್ಡಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಟ್ರೈನ್ ಹೋಗ್ತಾ ಇದೆ ಅದನ್ನ ಕ್ಯಾಪ್ಚರ್ ಮಾಡಿದೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಅದನ್ನ ಕಂಟಿನ್ಯೂ ಮಾಡಿದ್ದೀನಿ ದೇವರಗುಡ್ಡಕ್ಕೆ ಬಂದಿದ್ದೀವಿ ನಾವು ಕತ್ತಲಲ್ಲಿ ವಿಡಿಯೋಸ್ ಕ್ಲಿಯರ್ ಆಗಿ ಬಂದಿಲ್ಲ ಅಂದ್ರೆ ಸಾರಿ ಬೇಜಾರಾಗಬೇಡಿ ನಾವು ಆಗಸ್ಟ್ ತಿಂಗಳ ಕತ್ತಲಾಗ್ಬಿಟ್ಟಿತ್ತು ಇದು ಸೀಬರ್ ಕಟ್ಟೆ ಅಂತಾರಲ್ಲ ಅದು ಇಲ್ಲೆಲ್ಲ ಅಂಗಡಿಗಳಿವೆ ಹಣ್ಣು ಕಾಯಿ ಅವೆಲ್ಲ ತಗೊಳ್ಳೋದಿಕ್ಕೆ ಬರ್ರಿ ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇದು ಇಲ್ಲಿ ನೋಡಿ ಇದು ದೊಡ್ಡ ಬಾಗ್ಲಿಗೆ ದ್ವಾರ ಬಾಗ್ಲು ಅಂತಾರಲ್ಲ ಆ ಥರ ಈ ಕಡೆ ಈ ಕಡೆ ಗೋರಪ್ಪಗಳದು ಇದು ಗೊಂಬೆ ಮಾಡಿದ್ದಾರೆ ಇದು ಬಂದುಬಿಟ್ಟು ದೇವರಗುಡ್ಡ ಅಂತ ಹೇಳ್ತಾರಲ್ಲ ಅಲ್ಲಿಗೆ ನಾವೀಗ ಬಂದಿರೋದು ಮಾಲತೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮೈಲಾರಕ್ಕೆ ಹೋಗಿನ ಮುಂಚೆ ಬರ್ತಾರಲ್ಲ ಅದು ಇದು ಇಲ್ಲಿಗೆ ಬಂದೆ ನೆಕ್ಸ್ಟ್ ಅಲ್ಲಿಗೆ ಹೋಗೋದು ಇಲ್ಲೆಲ್ಲ ನೋಡಿ ಇದು ದೋಣಿಗಳು ಆವಾಗ ಈ ಥರ ದೋಣಿಯೆಲ್ಲ ಇದನ್ನು ಮಾಡ್ತಾ ಇದ್ದು ಇದು ದೇವ್ರು ಬಳಸ್ತಾ ಇದ್ದಿದ್ದು ಚಪ್ಪಲಿ ಅಂತೆ ಇದನ್ನು ಏನೋ ಕೇಳ್ತಾರೆ ಅದನ್ನು ನಿಮಗೆ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಅದು ಹೆಂಗೆ ಕೇಳ್ತಾರೆ ಅಪ್ಪಣೆ ಅಂತಂದು ಇದೆ ಎಂಟ್ರೆನ್ಸ್ ದೇವಸ್ಥಾನ ಒಳಗಡೆ ಇದು ಇಲ್ಲೊಂದು ಶಿವಲಿಂಗ ಇದೆ ಬೆಳ್ಳಿದು ಸೈಡಲ್ಲಿ ಅದು ಕಾಣಿಸುತ್ತಲ್ಲ ಗೊತ್ತಿಲ್ಲ ತೋರಿಸ್ತೀನಿ ನೋಡಿ ಈ ಕಡೆ ಬಂದರೆ ಮಾಲತೇಶ್ವರ ಸ್ವಾಮಿ ದೇವ್ರ ಗುಡ್ಡದಲ್ಲಿ ಇದೆ ಅಲ್ಲ ದೇವರು ಅದು ಇವೆಲ್ಲ ಅಷ್ಟೇ ಇವೆಲ್ಲ ಬಂದುಬಿಟ್ಟು ದೇವ್ರ ಅಪ್ಪಣೆ ಕೇಳ್ತಾರಲ್ಲ ಅವು ಇವು ಇಲ್ಲ ಹಾಂ ಇದು ಅಷ್ಟೇ ಇಲ್ಲಿದೆಲ್ಲ ಈ ಕುದುರೆ ಇರ್ತಾರ ಅದು ಅದಕ್ಕೆ ಅದು ಅಪ್ಪಣೆ ಕೇಳ್ತಾರ ಅಂತ ಏನಾದರೂ ವಿಚಾರ ಅಂದರೆ ಈಗ ಆಸ್ತಿ ವಿಚಾರ ಆಗಿರ್ಬೋದು ಮದುವೆ ವಿಚಾರ ಆಗಿರ್ಬೋದು ಒಟ್ಟು ಏನಾದರೂ ಒಂದು ವಿಚಾರವಾಗಿ ಕೇಳೋವಂಥದ್ದು ಅದು ಅಪ್ಪಣೆನ ಕೇಳಿಬಿಟ್ಟು ಎತ್ತುತ್ತಾರಲ್ಲ ಆ ಥರ ಅದು ಇದು ಪಲ್ಲಕ್ಕಿ ದೇವರಿಂದು ಪಲ್ಲಕ್ಕಿ ಎಲ್ಲ ಅದೇ ಸುತ್ತಾರ ಇದೆ ನೋಡಿ ನಾನು ಹೇಳಿದ್ನಲ್ಲ ಅದು ಅಪ್ಪಣೆ ಕೇಳ್ತಾರೆ ಅಂತಂದು ಇದೆ ಯಾವ ವಿಚಾರವಾಗಿದ್ರೂ ಇರಲಿ ಯಾವುದಾದ್ರೂ ಪ್ರಶ್ನೆ ಕೇಳಬೇಕು ಅಂತಿದ್ರೆ ಅದನ್ನ ಈ ಥರ ಕೇಳ್ತಾರೆ ಇಲ್ಲಿ ಇದು ಬಂದುಬಿಟ್ಟು ಮಂಟಪ ದೇವರಿಂದು ಇದನ್ನು ಹೇಳಿದ್ನಲ್ಲ ನಾನು ಆವಾಗಲೇ ನಿಮಗೆ ಅಪ್ಪಣೆ ಕೇಳ್ತಾರೆ ಅಂತಂದು ಅದನ್ನು ಹೆಂಗೆ ಅಂತಂದು ನಾನು ತೋರಿಸ್ತೀನಿ ನೋಡಿ ಸುಮ್ಮನೆ ಅಪ್ಪಾಜಿ ಕೇಳ್ತಾ ಇದ್ದಾರೆ ಹೆಂಗೆ ಅಂತಂದು ಅದನ್ನು ಮುಂದ್ಗಡೆಯಿಂದ ಎತ್ತಬಾರ್ದಂತೆ ಆ ಕಡೆ ಈಗ ಅಪ್ಪಾಜಿ ಹೋಗಿದಾರಲ್ಲ ಆ ಕಡೆ ನಿಂತ್ಕೊಂಡ್ಬಿಟ್ಟು ಎತ್ತಬೇಕಂತೆ ನಾವು ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಕೇಳ್ಕೊಂಡ್ಬಿಟ್ಟು ದೇವರಲ್ಲಿ
ಬೇಡ್ಕೊಂಡ್ಬಿಟ್ಟು ಅದು ಆಗುತ್ತೆ ಅನ್ನೋದಾದರೆ ಗಟ್ಟಿಯಾಗಿ ಕೂತ್ಕೋ, ಇಲ್ಲಾಂದರೆ ಹೂವಿನ ಥರ ಬಾ ಅಂತ ಅಂದೇನೆ ಕೇಳ್ಕೊಳ್ತಾರೆ ದೇವರಿಗೆ. ಪಲ್ಲಕ್ಕಿ ಥರ ಬರಬೇಕು, ಹೂವಿನ ಥರ ಹೆಂಗೆ ಬರುತ್ತಲ್ಲ ಆ ಥರ, ಇಲ್ಲಾಂದರೆ ಗದ್ದಿಗೆಯಾಗಿ ಕೂತ್ಕೋ ಅಂತಂದು ಕೇಳೋದದು ಪ್ರಶ್ನೆನ. ನೋಡಿ ಇಲ್ಲಿ ಗಟ್ಟಿಯಾಗಿ ಕೂತ್ಕೊಂಡಿದ್ದಾಗ ದೇವರು ಬರ್ತಾ ಇಲ್ಲ. ಈಗ ನೋಡಿ ಲೈಟಾಗಿ ಎತ್ತೋದು, ಈಗ ಪಲ್ಲಕ್ಕಿ ಥರ ಬಾ ಅಂತ ಕೇಳ್ಕೊಂಡಾಗ ಪಲ್ಲಕ್ಕಿ ಥರ ಬರೋದನ್ನು ತೋರಿಸ್ತೀನಿ. ಈಗ ನೋಡಿ ಪಲ್ಲಕ್ಕಿ ಥರ ಬಾ ಅಂತಂದಾಗ ಈ ಥರ ಹೂವಿನ ಥರ ಬರೋದು. ಅದು ಎರಡು ಥರನೂ ಉಲ್ಟ ಬಲ್ಟ ಪ್ರಶ್ನೆ ಕೇಳ್ತಾರೆ ಆ ಥರ ಇದು. ನೋಡ್ಬೋದು ನೀವು ದೋಣಿಗೇನೋ ಹಣ್ಣ ಇದು ಪ್ರಸಾದ ಏನೋ ಮಾಡ್ಕೊಂಡು ಬಂದು ಎಡೆ ಹಾಕ್ತಾ ಇದ್ರು ಅನ್ಸುತ್ತೆ ಇದು. ನೀವು ದಕ್ಷಿಣ ಕೇಳ್ಬೇಕು, ನಮ್ಮ ದಕ್ಷಿಣ ಇಸ್ಕೊಂಡು ಕೇಳಿದ್ರೆ ಇದು ಬಂದ್ಬಿಟ್ಟು ಮಾಲತೇಶ್ ಅಂತ ದೇವ್ರ ಇದಲ್ಲ ಆ ದೇವರ ಹೆಂಡತಿ ಅಂತ ಈ ದೇವರು. ಈ ದೇವ್ರ ಹೆಸರು ಬಂದ್ಬಿಟ್ಟು ಗಂಗಮ್ಮಳಮ್ಮ ಇರ್ಬೋದು ಅಂತ ಅನ್ಕೊಂತೀನಿ ನಾನು. ಇಲ್ಲಿ ತೊಟ್ಲಿದೆ ನೋಡಿ, ಇಲ್ಲಿ ತೊಟ್ಲು ತೂಗ್ಬೇಕಂತ ಇದ್ನ ಏನಕ್ಕೆ ಅಂತ ಅಂದರೆ ಇದು ಮಕ್ಕಳು ಹೊಸ್ದಾಗಿ ಮದುವೆ ಆಗಿರೋ ಗಂಡ ಹೆಂಡತಿ ಜೋಡಿ ಮತ್ತು ಮಕ್ಕಳಾಗಿರಲ್ವಲ್ಲ ಅವರು, ಮತ್ತು ಮಗುವಿನ ವಿಚಾರದಲ್ಲಿ ಏನಾದರೂ ಅನಾರೋಗ್ಯ ಇದ್ದು ಬೇಡ್ಕೊಂಡಿರ್ತಾರಲ್ಲ ಅವರು ಎಲ್ಲ ಈ ಥರ ಹರಕೆ ಮಾಡ್ಕೊಳ್ತಾರೆ. ಈ ಥರ ತೂಗ್ಬೋದು, ಅವರೇ ತೂಗಬೇಕು ಅಂತೇನಿಲ್ಲ, ಸುಮ್ಮನೆ ತೂಗ್ತಾರೆ ನೋಡಿ ನಾನು ತೂಗ್ತಾ ಇದ್ದಾನೆ ಆ ಥರ. ಇಲ್ಲಿ ಗಂಡ ಹೆಂಡತಿ ಇಬ್ಬರು ಪ್ರತಿ ಹುಣ್ಣಿಮೆಗೂ ಮಾಲತೇಶ್ವರ ದೇವ್ರನ್ನ ಇಲ್ಲಿ ಕರ್ಕೊಂಡು ಬಂದು ಪಲ್ಲಕ್ಕಿಯಲ್ಲಿ ಈ ದೇವ್ರ ಹತ್ರ ಕೂರಿಸ್ತಾರಂತೆ ಅಂತ ನನಗೆ ಪೂಜಾರಿ ಹೇಳಿದರು. ಯಾರೆಲ್ಲ ನೋಡಿಲ್ಲ ನೋಡೋದಕ್ಕೆ ಅನುಕೂಲ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿಂದ ನಾವು ನೆಕ್ಸ್ಟು ಮೈಲಾರಕ್ಕೆ ಹೋಗ್ತಾ ಇದ್ದೀವಿ. ದೇವ್ರಗುಡ್ಡದ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗ್ನ.